ಪುನೀತ್ ರಾಜ್ಕುಮಾರ್ರನ್ನ ನಾವೆಲ್ಲ ಪ್ರೀತಿಯಿಂದ ಅಪ್ಪು ಅಂತ ಕರೀತೀವಿ. ಅವರ ಫ್ಯಾಮಿಲಿಯಿಂದ ದೊರೆತ ಮುದ್ದಾದ ಹೆಸರು ಅದು. ಅವರ ಅಭಿಮಾನಿಗಳು ಅವರ ಎನರ್ಜಿ ನೋಡಿ ಪವರ್ ಸ್ಟಾರ್ ಅಂತ ಕರೀತಾರೆ. ಇನ್ನು ಅವರ ಬಾಲ್ಯದ ಹೆಸರು ಲೋಹಿತ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅಪ್ಪು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಆ ಚಿತ್ರಗಳಲ್ಲಿ ಅವರ ಪಾತ್ರದ ಹೆಸರೇನಾಗಿತ್ತು ಅನ್ನೋದು ನಿಮಗೆ ಗೊತ್ತಾ? ಗೊತ್ತಿದ್ರು 5-6 ಸಿನಿಮಾಗಳಲ್ಲಿ ಅವರ ಪಾತ್ರದ ಹೆಸರು ನಿಮಗೆ ಗೊತ್ತಿರುತ್ತೆ. ಆದ್ರೆ ಇವತ್ತು ನಾವು ಅವರ ಎಲ್ಲಾ ಚಿತ್ರದ ಎಲ್ಲಾ ಪಾತ್ರಗಳ ಹೆಸರುಗಳನ್ನ ನಿಮಗೆ ಪರಿಚಯಿಸ್ತೀವಿ. ಇಲ್ಲಿಯವರೆಗೂ ಅಪ್ಪು ಬರೋಬ್ಬರಿ 50 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವುಗಳಲ್ಲಿ ಕೆಲವು ಗೆಸ್ಟ್ ಅಪಿಯರೆನ್ಸ್ ಸಿನಿಮಾಗಳು ಇವೆ. ಹಾಗಿದ್ರೆ ಬನ್ನಿ, ಅಪ್ಪು ಅಭಿನಯಿಸಿದ ಸಿನಿಮಾಗಳು ಮತ್ತು ಅವುಗಳಲ್ಲಿ ಅಪ್ಪು ರೋಲ್ ಹೆಸರೇನಿತ್ತು ಅಂತ ನೋಡೋಣ. ಮೊದಲಿಗೆ ಪ್ರೇಮದ ಕಾಣಿಕೆ. ಈ ಚಿತ್ರದಲ್ಲಿ ಪುನೀತ್ ಎಳೆ ಮಗು, ಹಾಗಾಗಿ ಪಾತ್ರಕ್ಕೆ ಹೆಸರಿಲ್ಲ. ಸಿನಿಮಾ ಹೆಸರು ಪ್ರೇಮದ ಕಾಣಿಕೆ, ಆದ್ರೂ ಚಿತ್ರದಲ್ಲಿ ಪರಿಚಯವಾಗಿ ಸ್ಯಾಂಡಲ್ವುಡ್ಗೆ ಕಾಣಿಕೆಯಾಗಿ ಸಿಕ್ಬಿಟ್ಟು ನಮ್ಮ ಅಪ್ಪು. ಇನ್ನು ಎರಡನೇ ಚಿತ್ರ ಸನಾದಿ ಅಪ್ಪಣ್ಣ. ಈ ಚಿತ್ರದಲ್ಲಿ ಪುಟ್ಟ ಅಶೋಕನಾಗಿ ಕಾಣಿಸ್ಕೊಳ್ತಾರೆ. ನಂತರ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಬಾಲಕ ಕುಮಾರ್ ಆಗಿ, ವಸಂತ ಗೀತಾ ಚಿತ್ರದಲ್ಲಿ ಪುಟ್ಟ ಶ್ಯಾಮ್ ಆಗಿ, ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಬಾಲಕೃಷ್ಣನಾಗಿ ಕಾಣಿಸಿಕೊಂಡ್ರು. ಅದರ ಮುಂದಿನ ಸಿನಿಮಾ ಭಾಗ್ಯವಂತ. ಈ ಚಿತ್ರದಲ್ಲೂ ಅಪ್ಪುರ ಹೆಸರು ಕೃಷ್ಣ ಎಂತಲೆ. ಮುಂದೆ ಹೊಸಬೆಳಕು ಚಿತ್ರದಲ್ಲಿ ಪುಟ್ಟು ಆಗಿ, ಚಲಿಸುವ ಮೋಡಗಳು ಚಿತ್ರದಲ್ಲಿ ರಾಮು ಆಗಿ ನಟಿಸಿದ್ರು. ಚಲಿಸುವ ಮೋಡಗಳು ಚಿತ್ರದಲ್ಲಿ ಸ್ವತಃ ಪುನೀತ್ ತಮ್ಮ ಮುದ್ದಾದ ಕಂಠದಲ್ಲಿ ಕಾಣದಂತೆ ಮಾಯವಾದನು ಶಿವ ಅನ್ನೋ ಹಾಡನ್ನ ಹಾಡಿ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾದ್ರು. ನಂತರದ ಚಿತ್ರ ಭಕ್ತ ಪ್ರಹ್ಲಾದ. ಈ ಚಿತ್ರದ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಪ್ರಹ್ಲಾದನಾಗಿ ಕಾಣಿಸಿಕೊಂಡಿರೋ ಪುನೀತ್ರ ಅಭಿನಯ ನೋಡಿ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಬೆರಗಾಗಿದ್ದರಂತೆ. ಮುಂದೆ 2 ನಕ್ಷತ್ರಗಳು ಚಿತ್ರದಲ್ಲಿ ರಾಜನಾಗಿ ದ್ವಿಪಾತದಲ್ಲಿ ಅಭಿನಯಿಸಿದ್ರು. ಯಾರಿವನು ಚಿತ್ರದಲ್ಲಿ ಶ್ಯಾಮ್ ಆಗಿ, ಬೆಟ್ಟದ ಹೂವು ಚಿತ್ರದಲ್ಲಿ ರಾಮು ಆಗಿ ಅತ್ಯುತ್ತಮ ಬಾಲನಟರಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ನಂತರ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಬಾಲಕ ದಿಣ್ಣನಾಗಿ, ಪರಶುರಾಮ ಚಿತ್ರದಲ್ಲಿ ಅಪ್ಪು ಆಗಿ ಬೆಳೆದ್ರು. ನಂತರ ಅಪ್ಪು ಹೀರೋ ಆಗಿ ತಮ್ಮ ಮೊದಲ ಸಿನಿಮಾ ಅಪ್ಪುನಲ್ಲಿ ಅಪ್ಪು ಅನ್ನೋ ಪಾತ್ರವನ್ನ ನಿರ್ವಹಿಸಿದ್ರು. ಅದಾದ ನಂತರ ಅಭಿ ಚಿತ್ರದಲ್ಲಿ ಅಭಿಷೇಕ್ ಆಗಿ, ವೀರಕನ್ನಡಿಗ ಸಿನಿಮಾದಲ್ಲಿ ದ್ವಿಪಾತದಲ್ಲಿ ಮುನ್ನಾ ಮತ್ತು ಶಂಕರ್ ಆಗಿ, ಮೌರ್ಯ ಚಿತ್ರದಲ್ಲಿ ಮನು, ಆಕಾಶ್ ಚಿತ್ರದಲ್ಲಿ ಆಕಾಶ್, ನಮ್ಮ ಬಸವ ಚಿತ್ರದಲ್ಲಿ ಬಸವ, ಅಜಯ್ ಚಿತ್ರದಲ್ಲಿ ಅಜಯ್, ಅರಸು ಚಿತ್ರದಲ್ಲಿ ಶಿವರಾಜ್ ಅರಸು, ಮಿಲನ ಚಿತ್ರದಲ್ಲಿ ಆಕಾಶ್ ಆಗಿ, ಬಿಂದಾಸ್ ಸಿನಿಮಾದಲ್ಲಿ ಶಿವು ಆಗಿ, ವಂಶಿ ಸಿನಿಮಾದಲ್ಲಿ ವಂಶಿಯಾಗಿ ಯಶಸ್ವಿಯಾದ್ರು. ನಂತರ ದಿ ರಾಜ್ ಶೋಮ್ಯಾನ್ನಲ್ಲಿ ಅಪ್ಪನ ಹೆಸರನ್ನೇ ಹೆಸರಾಗಿಸಿಕೊಂಡು ಮುತ್ತುರಾಜ್ ಆಗಿ ಅಭಿನಯಿಸಿದ್ರು. ನಂತರ ರಾಮ್ ಚಿತ್ರದಲ್ಲಿ ರಾಮ್ ಆಗಿ, ಪೃಥ್ವಿ ಚಿತ್ರದಲ್ಲಿ ಪೃಥ್ವಿ ಕುಮಾರ್ ಆಗಿ, ಜಾಕಿ ಚಿತ್ರದಲ್ಲಿ ಜಾನಕಿ ರಾಮನಾಗಿ, ಹುಡುಗರು ಚಿತ್ರದಲ್ಲಿ ಪ್ರಭು ಆಗಿ, ಪರಮಾತ್ಮ ಚಿತ್ರದಲ್ಲಿ ಎಲ್ಲರ ಪ್ರೀತಿಯ ಪರಮಾಗಿ, ಅಣ್ಣಾ ಬಾಂಡ್ ಸಿನಿಮಾದಲ್ಲಿ ಬಾಂಡ್ ರವಿ, ಯಾರೇ ಕೂಗಾಡಲಿ ಚಿತ್ರದ ಕುಮಾರನಾಗಿ ಮೆಚ್ಚಿಸಿಕೊಂಡ್ರು. ನಂತರ ನಿನ್ನಿಂದಲೇ ಸಿನಿಮಾದಲ್ಲಿ ವಿಕ್ಕಿಯಾಗಿ, ಪವರ್ ಸಿನಿಮಾದಲ್ಲಿ ಭರತ್ ಕುಮಾರ್, ಮೈತ್ರಿ ಸಿನಿಮಾದಲ್ಲಿ ಪುನೀತ್ ಆಗಿ ಅಭಿನಯಿಸಿದ್ರು. ಮುಂದೆ ರಣವಿಕ್ರಮದಲ್ಲಿ ವಿಕ್ರಮ್ ಕುಮಾರ್ ಆಗಿ, ಚಕ್ರವ್ಯೂಹದಲ್ಲಿ ಲೋಹಿತ್ನಾಗಿ, ದೊಡ್ಡಮನೆ ಹುಡುಗ ಸೂರ್ಯನಾಗಿ, ರಾಜಕುಮಾರದ ಸಿದ್ಧಾರ್ಥನಾಗಿ, ಆಂಜನೇಯ ಪುತ್ರದಲ್ಲಿ ವಿರಾಟ್ ಆಗಿ ಪ್ರಸಿದ್ಧಿಯಾದ್ರು. ನಂತರ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಸಿನಿಮಾದಲ್ಲಿ ಪುನೀತ್ ಆಗಿಯೇ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡ್ರು. ನಂತರ ನಟ ಸಾರ್ವಭೌಮದಲ್ಲಿ ಗಗನ್ ದೀಕ್ಷಿತ್ ಆಗಿ, ಪಡ್ಡೆ ಹುಲಿ ಚಿತ್ರಕ್ಕೆ ಪುನೀತ್ರಾಗಿಯೇ ಒಂದು ಗೆಸ್ಟ್ ಅಪಿಯರೆನ್ಸ್, ಮಾಯಾ ಬಜಾರ್ನಲ್ಲಿ ಪುನೀತ್ರ ಗೆಸ್ಟ್ ಲುಕ್, ನಂತರ ಯುವರತ್ನದಲ್ಲಿ ಯುವರಾಜ್ ಆಗಿ ನಟಿಸಿದ್ರು. ಇವಿಷ್ಟು ಅಪ್ಪು ಫಿಲ್ಮ್ ಜರ್ನಿಯ ಸಿನಿಮಾಗಳು. ಸದ್ಯ ಈಗ ಅಪ್ಪು ಅಭಿನಯದ ಕೊನೆಯ ಚಿತ್ರ ಅವರ ಅಗಲಿಕೆಯ ನಂತರ ಮಾರ್ಚ್ 17 ಅವರ ಹುಟ್ಟುಹಬ್ಬದ ದಿನದಂದೇ ರಿಲೀಸ್ ಆಗ್ತಿದೆ. ಇದರಲ್ಲಿ ಆರ್ಮಿ ಆಫೀಸರ್ ಆಗಿರೋ ಅಪ್ಪು ಸಂತೋಷ್ ಕುಮಾರ್ ಅನ್ನೋ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಈ ಚಿತ್ರಕ್ಕೆ ಇಡೀ ರಾಜ್ಯವೇ ಕಾತರದಿಂದ ಕಾಯ್ತಿದೆ. ಇದರ ಜೊತೆ ಅಪ್ಪು ಗಂಧದ ಗುಡಿ ಅನ್ನೋ ಡಾಕ್ಯುಮೆಂಟರಿ ಮಾದರಿಯ ಸಿನಿಮಾವೊಂದನ್ನು ನಿರ್ಮಿಸಿ ಅಭಿನಯಿಸಿದ್ದಾರೆ. ಇದನ್ನ ಸೇರಿಸಿದರೆ ಒಟ್ಟು 51 ಸಿನಿಮಾಗಳಾಗುತ್ತವೆ. ಪುನೀತ್ ಇನ್ನೂ ಇರಬೇಕಿತ್ತು, ಇನ್ನೂ ಸಾಕಷ್ಟು ಸಿನಿಮಾಗಳನ್ನ ಸ್ಯಾಂಡಲ್ವುಡ್ಗೆ ನೀಡಬೇಕಿತ್ತು. ವಿ ರಿಯಲಿ ಮಿಸ್ ಯು ಅಪ್ಪು, ಎಂದಿನಂತೆ ವಿ ಲವ್ ಯು. ಸದ್ಯಕ್ಕೆ ಇಷ್ಟೇ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀನಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಿನಿಮಿಟ್ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.